ಮೊಟ್ಟೆಲೇನಾದರೂ ನೀವು ಬೇರೆ ರೀತಿಯಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ದಾಗ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ರುಚಿಲೂ ಅಷ್ಟೇ ತುಂಬ ಡಿಫ್ರೆಂಟಾಗಿ ಬರುತ್ತೆ. ಜೊತೆಗೆ ಮಕ್ಕಳೂ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಮಾಡೋದಕ್ಕೂ ಅಷ್ಟೇ ಜಸ್ಟ್ ಒಂದು 10 ನಿಮಿಷ ಸಾಕು, ತುಂಬ ಜಾಸ್ತಿ ಸಮಯನೂ ಸಹ ಬೇಕಾಗೋದಿಲ್ಲ. ಇಷ್ಟು ರುಚಿಯಾಗಿರುವಂತಹ ಎಗ್ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣವಾ. ಮೊದಲನೇದಾಗಿ ಇಲ್ಲಿ ನಾನು 5 ಮೊಟ್ಟೆನ ಈ ರೀತಿ ಒಡೆದಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ದೊಡ್ಡದಾಗಿರುವಂತಹ ಬೌಲ್ಗೆ ಹಾಕ್ಕೊಳ್ಳೋಣ. ಇದನ್ನು ಇವಾಗ ಒಂದು ಬೀಟರ್ ಅಥವಾ ನಿಮ್ಮ ಹತ್ರ ವಿಸ್ಕರ್ ಇದ್ದರೆ ವಿಸ್ಕರ್, ಅದು ಇಲ್ಲ ಅಂತ ಅಂದರೆ ಮಜ್ಜಿಗೆ ಕಡಿಯುವಂತಹ ಕಡ್ಗೋಲು ಬರುತ್ತಲ್ಲ ಅದರಲ್ಲಿ ಈ ರೀತಿಯಾಗಿ ಸ್ವಲ್ಪ ಬೀಟ್ ಮಾಡ್ಕೊಳ್ಳಿ. ಈ ರೀತಿ ಬೀಟ್ ಮಾಡೋದ್ರಿಂದ ಮೊಟ್ಟೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಜೊತೆಗೆ ನಾವು ಏನು ಇದನ್ನು ಪಡ್ಡು ಪ್ಲೇಟ್ಗೆ ಹಾಕಿದಾಗ ಉಬ್ಬೋದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ಜೊತೆಗೆ ಆ ಪಡ್ಡು ಅಥವಾ ಆಮ್ಲೆಟ್ಟು ದಪ್ಪ ಆಗೋದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಈಗ ಇದಕ್ಕೆ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ನಂತರ 1/2 ಟೊಮೆಟೋನ ಚಿಕ್ಕದಾಗಿರೋದು ಕಟ್ ಮಾಡಿಟ್ಕೊಂಡಿದ್ದೀನಿ, ಸೊ ಅದನ್ನು ಹಾಕ್ತಾ ಇದ್ದೀನಿ. ನಂತರ 2 ಟೇಬಲ್ಸ್ಪೂನ್ ಆಗುವಷ್ಟು ದಪ್ಪ ಮೆಣಸಿನಕಾಯಿ, 2 ಟೇಬಲ್ಸ್ಪೂನ್ ಆಗುವಷ್ಟು ತುರಿದಿಟ್ಟಿರುವಂತಹ ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಂತರ ಇದಕ್ಕೆ ಈಗ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಖಾರಕ್ಕೆ 1 ಟೀಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಪುಡಿ, 1/4 ಟೀಸ್ಪೂನ್ ಆಗುವಷ್ಟು ಅರಶಿನ ಪುಡಿ, ನೀವು ಬೇಕಿದ್ರೆ ಸಣ್ಣದ ಕಟ್ ಮಾಡಿಟ್ಟಿರುವಂತಹ ಹಸಿ ಮೆಣಸಿನಕಾಯಿನೂ ಸಹ ಹಾಕೋಬೋದು. ನಂತರ 1 ಟೀಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ. ಇದಿಷ್ಟನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ದಪ್ಪ ಮೆಣಸಿನಕಾಯಿ ಹಾಗೆ ಟೊಮೆಟೊ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ಸೊ ನಿಮಗೇನಾದರೂ ದಪ್ಪ ಮೆಣಸಿನಕಾಯಿ ಅಥವಾ ನಾವೇನು ಟೊಮೆಟೊ ಹಾಕಿದ್ದೀವಿ ಅದು ಬೇಡ ಅಂತ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಸೊ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಒಂದು ಪಡ್ಡು ಪ್ಲೇಟ್ನ ಸ್ಟೌ ಮೇಲೆ ಇಟ್ಕೊಂಡು ಸ್ಟೌನ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಪಡ್ಡು ಪ್ಲೇಟ್ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ಎಲ್ಲ ಕಡೆಗೂ ಎಣ್ಣೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ನಾವಿಲ್ಲಿ ರೆಡಿ ಮಾಡಿಟ್ಟಿದ್ದಂತಹ ಮೊಟ್ಟೆ ಮಿಶ್ರಣನ 1/4 ಭಾಗ ಆಗುವಷ್ಟು ಫಿಲ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ 1/4 ಭಾಗ ಹಾಕ್ಕೊಂಡ್ರೆ ಬೆಂದ ನಂತರ ಅದು ನಮಗೆ ಫುಲ್ ಆಗುತ್ತೆ. ನೋಡಿ, ಎಲ್ಲದಕ್ಕೂ ಮೊಟ್ಟೆ ಮಿಶ್ರಣನ ಹಾಕ್ಕೊಂಡ್ಮೇಲೆ ಸ್ಟೌನ ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು 5 ನಿಮಿಷದವರೆಗೂ ಹಾಗೆ ಬಿಡಿ. ಈ ರೀತಿ ಲಿಡ್ನ ಕ್ಲೋಸ್ ಮಾಡೋದ್ರಿಂದ ನಮಗೆ ಮೊಟ್ಟೆ ಉಬ್ಬಲಿಕ್ಕೆ ಅಂದರೆ ರೈಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೋಡಿ, ನೋಡ್ತಾ ಇದ್ದೀರಲ್ವಾ ಎಲ್ಲ ಎಷ್ಟು ಚೆನ್ನಾಗಿ ರೈಸ್ ಆಗಿದೆ ಪಡ್ಡುಗಳು ಅಂತ. ಸೊ ಈಗ ಒಂದು ಸೈಡ್ ಎಲ್ಲ ಚೆನ್ನಾಗಿ ಬೆಂದಿದೆ, ನಂತರ ಈಗ ಇದನ್ನು ಉಲ್ಟಾ ಮಾಡ್ಕೋಬೇಕು. ಇನ್ನೊಂದು ಸೈಡು ಸಹ ಚೆನ್ನಾಗಿ ಬೇಯಬೇಕಲ್ವಾ, ಹಾಗಾಗಿ ಇದನ್ನು ಎಲ್ಲನೂ ಸಹ ಇದೇ ರೀತಿಯಾಗಿ ಉಲ್ಟಾ ಮಾಡ್ಕೊಳ್ಳೋಣ. ನಾನಿಲ್ಲಿ ಉಲ್ಟಾ ಮಾಡಿದಾಗ ಎಣ್ಣೆನ ಹಾಕ್ಕೊಂಡಿಲ್ಲ. ಸೊ ನೀವು ಬೇಕಿದ್ರೆ ಇನ್ನೂ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಬೋದು. ಸೊ ಈ ರೀತಿ ಉಲ್ಟಾ ಮಾಡಿದ್ಮೇಲೆ ತುಂಬ ಹೊತ್ತು ಬಿಡಬಾರ್ದು, ಜಸ್ಟ್ 1 ನಿಮಿಷದಿಂದ 2 ನಿಮಿಷ ಬಿಟ್ಟರೆ ಸಾಕು. ಸೊ ನೋಡಿ, ಈ ರೀತಿಯಾಗಾದರೆ ಎಲ್ಲ ಪಡ್ಡುಗಳು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ಈ ಟೈಮಲ್ಲಿ ಆ ಪಡ್ಡುಗಳನ್ನೆಲ್ಲ ರಿಮೂವ್ ಮಾಡ್ಕೊಂಬಿಡಿ. ನೋಡಿ, ಈಗ ಪಡ್ಡು ಎಲ್ಲ ಬೆಂದ ಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವಾ ನೀವು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತಿನ್ನಲಿಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಈಸಿ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.